ನಾಲ್ಕು ಮಂದಿನ ಹಿರಿಯರನ್ನ ಕರ್ಕೊಂಡ ಜವಾರಿ ಆಗ್ಲಿ ಹಬ್ರೇಡ್ ಬಾಳಿಕಾಯಿ ಆಗ್ಲಿ ಉದ್ದನು ಬಾಳಿಕಾಯಿ ತಗೊಂಡ ಜೀಪ್ ಗಾಡಿ ಮಾಡ್ಕೊಂಡ ನನ್ನ ನೋಡಾಕ ಬಂದಾರ ನನ್ನ ಬೆನ್ ಹತ್ತಿ ನನ್ನ ನೋಡಾಕ ಬಂದಾರ ಹುಚ್ಚನಾಯಿ ಹುಚ್ಚನಾಯಿ ಗತೆ ತಿರುಗಾಡಿ ಸೂಪರ್ ನಾಳಿಕೆ ಹೌದಲ್ಲ ಹೌದು ಇಲ್ಲ ನಿನಗೊಂದು ಮಾತು ಹೇಳ್ತನ್ನ ನೀನು ತಾಯಿ ನಾ ತಂದಕ್ಕನ ಏನ ನೀ ತಾಯಿ ನಾ ತಂದಕ್ಕನು ನೀ ಹೆಂಡತಿ ಆದಿ ನಾ ಗಂಡಕ್ಕನ ಮತ್ತ ನಾನು ಹುಚ್ಚನಾಯಿ ಮಾಡಿದಿ ನೀ ಹೆಣ್ಣಿ ನಾ ಗಂಡ ಅಕ್ಕನ ಮತ್ ನೀ ಹೆಣ್ಣಾಯಿ ಆಗಬೇಕ ನೀ ಬಿಡಾಡ್ನಾಯ ಅಕ್ಕಿ ಮತ್ ನೀ ಹೌದಲ್ಲ ಮತ್ ಹೇಳ್ತೀರಿ ಪುರಾಣದಾಗ ಒಳ್ಳೇದು ಬರ್ದಾರು ಕೆಟ್ಟದ್ದು ಬರ್ದಾರು ಒಳ್ಳೇದ ಅಟ್ಟ ಮಾಡ್ದಾಡ್ನು ಕೆಟ್ಟದ್ ಬ್ಯಾಡ ಅಂತೀರಿ ಅಂತೀರಿ ಶಾಸ್ತ್ರ ಹೇಳ್ತೀರಿ ಬದ್ನಿಕಾಯಿ ತುಂಬಸದೆ ಬಿಡಂಗಿಲ್ಲ ಕೌದಲಿ ಹುಡುಗೇನಾರ ಸುಣದೋಲಿ ಹುಡುಗಿ ಒಳಗಾದ್ರ ಮತ್ ಒಟ್ಟ ನಾನ ನೀ ಏನಂತಿ ಅದಕ್ಕ ರೆಡಿ ನಂದ ಸಹವಿನಿದ ಪ್ರಾರ್ಥನೆಯನ್ನ ಸಲ್ಲಿಸಿ ಅದಕ್ಕ ನಮ್ಮ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರ ಏನ್ ಮಾಡಿ ಹೋಗ್ಯಾರು ಕೆಲವೊಂದು ವಿಷಯಗಳನ್ನ ಹಾಡಿ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿ ಹೋಗ್ಯಾರು ಮಾತಾಡಿ ಹೋಗ್ಯಾರು ಹೌದಲ್ಲ ಹೌದು ಅದಕ್ಕ ಆಗಲೆ ಪಾಯದಾಗ ಬಂದ ನಾವೊಂದು ಸ್ತೋತ್ರ ಮಾಡಿದ್ವಿ ಏನ್ ಮಾಡಿರಿಪ್ಪ ಹಿಂದ ಕರ್ತಾಯಗದಾಗ ಅಹಂಕಾರ ಬಂದಿತ್ತು ಅಂತ ಅಹಂಕಾರ ಬಂದ ಟೈಮದಾಗ ಬ್ರಹ್ಮದೇವರು ಭಕ್ತಿ ಮಾಡಿ ಈಶ್ವರನ ಒಲಿಸ್ಕೊಂಡಾಣ ಹೌದಲ್ಲ ಆ ಈಶ್ವರನಿಂದ ಗಣಪತಿ ಹುಟ್ಟ್ಯಾನು ಗಣಪತಿ ಬಂದಿರ್ತಕ್ಕಂತ ಕಂಟಕವೆಲ್ಲ ದೂರ ಮಾಡ್ಯ ಅನ್ನತಕ್ಕಂತ ಮಾತನ್ನ ಹಾಡ್ ಹೇಳ್ರಿಪ್ಪ ಹಾಡ್ ಹೇಳಿದ್ವು ಹೌದಲ್ಲ ಅದಕ್ಕ ಸರಜೋಡಿ ಕಲಾವಂತರ ಬಂದ್ ಹೇಳ್ತಾರ ಏನ್ ಹೇಳ್ಯಾರು ಏನ್ ಹೇಳ್ತಾರ ಗೊತ್ತೈತೆನ ಅದಕ್ಕ ಈಗ ಸದ್ದ ಭೂಮಿ ತೆಲೆ ಮ್ಯಾಲ ಪೂಜೆ ಆಗತಕ್ಕಂತ ಗಣಪತಿ ನಮ್ಮವ್ವ ನಿಂತ್ರ ಹುಟ್ಟಿರ್ತಕ್ಕಂತ ಗಣಪತಿ ಗಣಪತಿ ಹೌದಲ್ಲ ನಮ್ಮವ್ವ ನಿಂತ್ರ ಹುಟ್ಟಿರ್ತಕ್ಕಂತ ಗಣಪತಿ ಮತ್ ನೀವು ಗಣಪತಿನ ಸ್ತೋತ್ರ ಮಾಡಿರಿ ಆ ನಿಮ್ಮ ಗಣಪತಿ ಯಾರಿಂತ್ರ ಹುಟ್ಟ್ಯಾನು ಯಾವಾಗ ಪೂಜೆ ಆಗ್ಯಾನು ಎಂದ ಪೂಜೆ ಆಗ್ಯಾನು ಹೌದಲ್ಲ ಅವನು ಯಾರ ಪೂಜೆ ಮಾಡ್ಯಾರ ಅನ್ನತಕ್ಕಂತ ಮಾತನ್ನ ಕೇಳ್ಯಾರ ಕೇಳ್ಯಾರ ಹೌದಲ್ಲ ಅದಕ್ಕ ಕೇಳ್ತಕ್ಕಂತ ಮಾತೈತಿ ಹೌದಲ್ಲ ಏನ್ ಇಲ್ಲ ಅಂದಿಲ್ಲ ನಮ್ಮಪ್ಪ ಹುಟ್ಟಿರ್ತಕ್ಕಂತ ಗಣಪತಿ ನಮ್ಮಪ್ಪ ಹುಟ್ಟಿರ್ತಕ್ಕಂತ ಗಣಪತಿ ಈಶ್ವರನಿಂದ ಹುಟ್ಟಿರ್ತಕ್ಕಂತ ಗಣಪತಿ ಕೃತಾಯುಗದಾಗ ಹುಟ್ಟಿರ್ತಕ್ಕಂತ ಗಣಪತಿ ಚತುರ್ಥ ಕಲ್ಪದಾಗ ಹುಟ್ಟಿರ್ತಕ್ಕಂತ ಗಣಪತಿ ಹೌದಲ್ಲ ಹಾ 365 ದಿನದಾಗ 5 ದಿನ ಪೂಜೆ ಆಗ್ಯಾನ 7 ದಿನ ಆಗ್ಯಾನ 11 ದಿನ ಆಗ್ಯಾನ 21 ದಿನ ಆಗ್ಯಾನ ಇವು ನಮ್ಮವ್ವನ ಮಗ ಅಂದಿ ನನ್ನಿಂತ್ರ ಹುಟ್ಟಿರ್ತಕ್ಕಂತ ಗಣಪತಿ ಪ್ರತಿದಿನ ಪೂಜೆ ಆಗ್ಯಾನ ಪ್ರತಿದಿನ ಪೂಜೆ ಆಗ್ಯಾನ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನ ಹೌದಲ್ಲ ಎಲ್ಲಾರು ವಿಘ್ನ ದೂರ ಮಾಡ್ಯಾನು ನನ್ನ ಗಣಪತಿ ನಮ್ಮ ಗಣಪತಿ ಇದು ಒನ್ಯದ ಏನ ಇನ್ನ ನಾ ಹಾಡಿಲ್ಲ ಗಣಪತಿನ ಇದ್ರಾಗ ನಿಮ್ಮ ಅವ್ವಂದ ಏನಾರ ಹೆಣ್ಣಿನ ಕೂಡ್ಸಾಲ್ ಇತ್ತಂದ್ರ ನೀ ನಾನು ಕೇಳುದ ಕೇಳ್ಬೇಕು ಏನ ಹಾಡ್ದಾವ ಬ್ರಹ್ಮ ಈಶ್ವರ ಕೂಡಿ ಹಾಡ್ದಾರು ಸೃಷ್ಟಿ ಮಾಡಿಸಿದಾರು ಅಂದಾರು ಒಬ್ಬ ಡೊಗ್ಗಿ ಹಣ್ಣು ನಿಲ್ದು ಒಬ್ಬ ನೀರ್ ಅಣಸುದು ಹಂಗ್ಯಾಕ ಅಂತ ಕೇಳ್ತಾರ ಮಾಡ್ತಾಳ್ಗಾಡಿಕೆ ಏನ ಅದಕ್ಕ ಒಬ್ಬ ಡೊಗ್ಗಿ ನಿಲ್ದು ಒಬ್ಬ ನೀರ್ ಅಣಸು ಕೆಲಸ ಮಾಡಿಲ್ಲ ಮಾಡಂಗಿಲೂ ಇಲ್ಲ ಏನ ಬ್ರಹ್ಮದೇವ್ರ ಭಕ್ತಿ ಮಾಡಿ ಈಶ್ವರ ನಡ್ಸ್ಕೊಂಡಾನು ಅವ್ರ ಭಕ್ತಿಗೆ ಮೆಚ್ಚ ಈಶ್ವರ ಮಗನ ಹಡ್ದಾನ ಹಡ್ದಾನ ಏನ ಅವಾಗ ನಿಜವಾದ ಅಪ್ಪ ಯಾರಂತ ಕೇಳಿ ನಿಜವಾದ ಅಪ್ಪ ಈಶ್ವರ ನಿಜವಾದ ಅಪ್ಪ ಈಶ್ವರ ನಿನ್ನ ಮಾತಿಗೆ ನಾನು ತೋಡಿದ ತೋಡಿ ಹೌದಲ್ಲ ಇನ್ನು ನೀವೊಂದು ಸ್ತೋತ್ರ ಮಾಡಿ ಅಲ್ಲಿ ಏನ್ ಮಾಡ ಹಿಂದ ರೂರು ಅನ್ನತಕ್ಕಂತ ದೈತನ ಮರ್ದನ ಮಾಡಿ ಯಾರು ರೌದ್ರಿ ಶಕ್ತಿ ಹೌದಲ್ಲ ಆ ರೌದ್ರಿ ಶಕ್ತಿ ಮರ್ದನ ಮಾಡಿ ಜಗತ್ತಿಗೆ ಬಂದಿರತಕ್ಕಂತ ಕಂಟಕ ಎಲ್ಲ ಪರಿಹಾರ ಮಾಡ ಅಂತೇಳಿ ಮೊದಲ ನಾ ಸುದ್ದಿದ್ರ ಇನ್ನೊಬ್ಬರದ್ ಕೇಳ್ಬೇಕ ಏನ ಮತ್ ನೀನ್ ನಡ್ಯಾಕ ಕಾಚ್ ಸತ್ ಬದೈತಿ ನೀನ್ ನಾನು ಕೇಳಕ್ ಬಂದಿ ಬಂದಾಳ ಹೌದಲ್ಲ ಅದಕ್ಕ ರೂರು ಅನ್ನತಕ್ಕಂತ ದೈತನ ಸಂಹಾರ ಮಾಡ್ಬೇಕಾರ ನಿಮ್ಮವ್ವ ದೇವಿ ಒಪ್ಪಕ್ಕೆ ಮಾಡಿಲ್ಲ ಅನೇಕ ಮಂದಿ ಮಕ್ಕಳ ಹುಟ್ಟಿಸ್ಕೊಂಡು ಆ ಹೆಣ್ಣು ಮಕ್ಕಳ ನಿಮ್ಮವ್ವ ಕೂಡ ರೂರು ಅನ್ನತಕ್ಕಂತ ದೈತನ ಚಂಡ ಹೊಡೆದಾರ ಏನ ಚಂಡ ಹೊಡೆದಾರು ಆ ಚಂಡ ಹೊಡೆದ ಕಾಲಕ್ಕೆ ಯುದ್ಧ ಮಾಡಿ ಮಾಡಿ ನೀ ಹಡಿರ್ತಕ್ಕಂತ ಮಕ್ಕಳಿಗೆ ಹಸು ಆಗೈತೆ ಏನ ಹಸು ಆದ ಕಾಲಕ್ಕೆ ನೀ ಹೇರ್ತಕ್ಕಂತ ಕೆಲಸ ಮಾಡಿವು ನಮಗ್ ತಿನ್ನಾಕ ಅನ್ನ ಕೊಡಂತ ಅವನು ಕೇಳ್ತಾರ ಏನ ಅವಾಗ ನಿಮ್ಮ ಅವಾಗ ಅನ್ನ ಹಾಕಕ್ ನೀಗ್ಲಿಲ್ಲ ಅನ್ನ ಹಾಕಕ್ ನೀಗ್ಲಾರಕ್ಕಾಗಿ ತಾಯಿಗಂತಾರ ಮಕ್ಕಳ ನೀ ಹೇರ್ತಕ್ಕಂತ ಕೆಲಸ ಮಾಡಿವು ನಾವ ನಮಗ ಊಟಕ್ಕೆ ಅನ್ನ ಕೊಟ್ಟಿ ಪಾಡ ಇಲ್ಲಂದ್ರ ನಿನ್ನ ತಿತ್ತಿವ ಅಂದ್ರ ಅವ್ರ ಓಹೋ ಗಾತಗ ಪ್ರಸಂಗ ಏನ ನಿನ್ನ ತಿತ್ತಿ ಒಂದ್ ಕಾಲಕ್ಕ ಅವಾಗ ನಮ್ಮ ಅಪ್ಪನ ಪರಮಾತ್ಮ ನಾಮ ಸರ್ ನಿಮ್ಮ ಅವ್ವ ಅಂಜಿಕ್ಯಾರಿ ನಿಮ್ಮವ್ವ ಹೌದಲ್ಲ ನನ್ನ ಮಕ್ಕಳಿನ ನಾನು ತಿಂದಿಗಿಂದಾರ ಅಂತೇಳಿ ಹೆದರಿಕ್ಯಾರಿ
ಏನ್ ಮಾಡ್ಯಾಳ? ನಿಮ್ಮ ಅವ್ವ ಪರಮಾತ್ಮನ ನಾಮಸ್ಮರಣೆ ಮಾಡ್ಯಾಳ. ಅವಾಗ ಪರಮಾತ್ಮ ಬಂದ್ ನಿನಗ ನಿನ್ನ ಮಕ್ಕಳಿಗೆ ನಿಮ್ಮ ಇಡೀ ಸಂತತಿಗೆಲ್ಲ ಕುಲಕ್ಕೆಲ್ಲ ಅನ್ನ ಹಾಕ್ಯಾನ. ನಮ್ಮ ಅಪ್ಪ ಅನ್ನ ಹಾಕ್ಯಾನು, ಇರಿವಿ 84 ಲಕ್ಷ ಜೀವರಾಶಿಗಳಿಗೆಲ್ಲ ಹಾಕಾವ ಅನ್ನ ಹಾಕಾವ ಪರಮಾತ್ಮ. ಪರಮಾತ್ಮ ಅಂದ್ರ ಶ್ರೇಷ್ಠ ದಾನ. ಅವ ಹೇಳಿದಂಗ ಈ ಜಗತ್ತೈತೆ, ಅವ ಅದಾನ ಅಂತೇಳಿ ಜಗತ್ತೈತೆ. ಏನ ಅವನ ಆಜ್ಞೆ ಇಲ್ದ ಒಂದು ಹುಲ್ ಕಡ್ಡಿಸದ ಹೇಳಿಗಳಂಗಿಲ್ಲ. ಅನ್ನೂರೇನು ತರನ ಕಾಷ್ಟಗಳಲ್ಲಿ ತುಂಬಿ ತುಳುಕ್ಯಾನ ಪರಮಾತ್ಮ. ಏನ ನಿಮಗೆಲ್ಲಾರಿಗೂ ಅನ್ನ ಹಾಕಕ್ ನೀ ಹಾಡಿರ್ತಕ್ಕಂತ ಮಕ್ಕಳಿಗೆ ನಿನಗ ಅನ್ನ ಹಾಕಕ್ ನೀಗಲಿಲ್ಲ. ನಿನಗ ನಿನ್ನ ಮಕ್ಕಳಿಗೆ ಎಲ್ಲಾರಿಗೂ ಕೂಡೇ ಅನ್ನ ಹಾಕ್ಯಾನು. ಏನ ಪರಮಾತ್ಮ ಹೆಚ್ಚಿನವೋ ಪಾರ್ವತಿ ಹೆಚ್ಚಿನವೋ ಕುಳಿತಿರ್ತಕ್ಕಂತ ದೈವ ವಿಚಾರ ಮಾಡುದ. ಏನ ಅದಕ್ಕ ಇದು ಒಂದಾತ ಹೌದಲ್ಲ. ಇನ್ನೊಂದು ಮಾತು ಕೇಳ್ಯಾರ ಅವ್ರು. ಏನ್ ಕೇಳ್ಯಾರು? ಹೌದಲ್ಲ. ಏ ಇವ್ರ 4 ಮಂದಿನ ಹಿರಿಯರನ್ನ ಕರ್ಕೊಂಡ ಜವಾರಿ ಆಗ್ಲಿ ಹಬ್ರೆಡ್ ಬಾಳಿಕಾಯಿ ಆಗ್ಲಿ ಉದ್ದನು ಬಾಳಿಕಾಯಿ ತಗೊಂಡ ಜೀಪ್ ಗಾಡಿ ಮಾಡ್ಕೊಂಡ ನನ್ನ ನೋಡಾಕ ಬಂದಾರ. ನನ್ನ ಬೆನ್ ಹತ್ತಿ ನನ್ನ ನೋಡಾಕ ಬಂದಾರ. ಹುಚ್ಚನಾಯಿ ಹುಚ್ಚನಾಯಿ ಗತೆ ತಿರುಗಾಡ್ಯಾರ ಸೂಪರ್ ನಾಳಿಕೆ. ಹೌದಲ್ಲ, ನನಗೊಂದು ಮಾತು ಹೇಳ್ತನ್ನ. ನೀನು ತಾಯಿ ನಾ ತಂದಕ್ಕನ. ಏನ ನೀ ತಾಯಿ ನಾ ತಂದಕ್ಕನು, ನೀ ಹೆಂಡತಿ ಆದಿ ನಾ ಗಂಡಕ್ಕನ. ಮತ್ತ ನಾನು ಹುಚ್ಚನಾಯಿ ಮಾಡಿದಿ ನೀ ಹೆಣ್ಣಿ ನಾ ಗಂಡ ಅಕ್ಕನ. ಮತ್ ನೀ ಹೆಣ್ಣಾಯ ಆಗಬೇಕ, ನೀ ಬಿಡಾಡ್ನಾಯ ಅಕ್ಕಿ. ಮತ್ ನೀ ಹೌದಲ್ಲ, ಮತ್ ಹೇಳ್ತೀರಿ ಪುರಾಣದಾಗ ಒಳ್ಳೇದು ಬರ್ದಾರು ಕೆಟ್ಟದ್ದು ಬರ್ದಾರು. ಒಳ್ಳೇದ ಅಟ್ಟ ಮಾಡ್ದಾಡ್ನು ಕೆಟ್ಟದ್ದು ಬ್ಯಾಡ ಅಂತೀರಿ. ಬ್ಯಾಡ ಅಂತೀರಿ. ಶಾಸ್ತ್ರ ಹೇಳ್ತೀರಿ ಬದ್ನಿಕಾಯಿ ತುಂಬಸದೇ ಬಿಡಂಗಿಲ್ಲ. ಹೆಂಗಸರ್ ಜಾತಿ ಅದ. ಹೌದಲ್ಲ, ಅದಕ್ಕೆ ಹಂಗ ಮಾಡಕ್ ಹೋಗ್ಬೇಡ್ರಿ. ನೀವ್ ಹೆಂಗ್ ಬರ್ತಿರ್ಲಿ ಹಂಗ ರೆಡಿನ ನಮ್ಮದ ಕಬಡ್ಡಿ ಕಬಡ್ಡಿ ಚಾಲು. ಹೌದಲ್ಲ, ಹೌದು. ಅದಕ್ಕೆ ಮಾತಾಡ್ತಕ್ಕಂತ ಕಲಾವಂತರು ಒಂದು ಮಾತನ್ನ ಹೇಳ್ರಿ. ಏನ್ ಹೇಳಾರು? ಹೆಣ್ಣು ಮಕ್ಕಳ ಈ ಭೂಮಿ ತೇಲಿ ಮ್ಯಾಲ ಹೆಚ್ಚದಾರ. ಹೆಚ್ಚದಾರ ಏನ? ಹೌದ. ಹೆಂಗ ಹೆಚ್ಚದಾರ ನಾ ಹೇಳ್ತಾನಂತ. ಏನ ಹೆಂಗಾರ? ಇನ್ನು ಗಂಡ ಮಕ್ಳು ಹೆಚ್ಚ ಮಾಡಿದ್ಯಂದ್ರ ಹೆಂಗ ಅನ್ನೋದ್ ನೀ ಹೇಳ್ಬೇಕಂತಕ್ಕಂತ ಮಾತನ್ ಹೇಳ್ಯಾರು. ಹೇಳ್ಯಾರು? ಹೌದಲ್ಲ. ಒಂದ್ ಮಾತನ್ ಹೇಳ್ಯಾರ ಅವ್ರ ಎಲ್ಲಾರು ಕೇಳಿ. ನೀವ ಏನ್ ಹೇಳ್ಯಾರಿ? ಬೈ ಬಂದ್ರ ದೇವ್ರ ಇದ್ದಂಗ ಹಾಡವ್ರಕ್ಕಿಂತ ಕೇಳವ್ರ ಹೆಚ್ಚಿನವ್ರಂತ. ಹೌದಲ್ಲ. ಆ 10 ಜಾಲಿ ಗಿಡಕ್ಕ ಒಂದ್ ಬೇವಿನ ಮರ ಸಮ ಅಂತ. ಏನ? ಹೌದು. 10 ಜಾಲಿ ಗಿಡಕ್ಕ ಒಂದ್ ಬೇವಿನ ಮರ ಸಮ. 10 ಮಂದಿ ಗಂಡ ಮಕ್ಕಳಿಗೆ ಒಂದ್ ಹೆಣ್ಣು ಮಗಳು ಸಮ ಅನ್ನತಕ್ಕಂತ ಮಾತನ್ ಹೇಳ್ಯಾರು. ಹೇಳ್ಯಾರು ಇದಕ್ಕೆ ಹೆಣ್ಣು ಹೆಚ್ಚೈತೆ ಅಂತ ಅವ್ರ ವಾದ. ಅವ್ರ ವಾದ ಒಟ್ಟ ಸುಣದೋಲಿ ಹುಡುಗಿಗೆ ಏನಾರ ಕೌಜುಲಿಗೆ ಇಟ್ಟಲ ಒಳಗ ಆದ್ರ ಏನ ಪಟ್ಟಿ ಹಚ್ಚ ಒಟ್ಟ. ಮತ್ ನೀ ಏನ್ ಹೇಳ್ತಿಲ್ಲ ಅದಕ್ಕ ರೆಡಿ ನೋಡೋ. ಮತ್ತ ಒಟ್ಟ ನಿನ್ನ ಮತ್ತ ಹೊತ್ತಿಯರ್ ಗುಡ್ಗೆ ನಿನ್ನ ಏನ್ ಮಾಡುದು ಮಾಡಿ ನಿನ್ನ ಮಾತ್ರ ಬಿಟ್ರು ನೋಡಿಲಿ. ನಾನು ಬಾಯಿ ಬಾಂಬಾಯಿ ಮತ್ ನನ್ ಬಾಯಿ ಬ್ಯಾರೆ ಬಾತ ಬರ್ತಾ ಮತ್ ಪಟ್ಕೊಂಡ್ಯಾರಕ್ಕ. ಏನ ಅಡ್ಮುಟ್ ಹಾದಿ ಹಿಡ್ಸಕ್ ಹೋಗ್ಬೇಡ್ರಿ. ಒಟ್ಟ ಕೌದಲಿ ಹುಡುಗಿ ಏನಾರ ಸುಣದೋಲಿ ಹುಡುಗಿಗೆ ಒಳಗಾದ್ರ ಮತ್ ಒಟ್ಟ ನೀ ಏನಂತಿ ಅದಕ್ಕ ರೆಡಿ ನಂದ ಹೇಳಿದ್ನಿ. ಏನ್ ನೀ ಗಂಡ್ ಮಾಡ್ಕೊಂದ ಹೆಚ್ಚ ಮಾಡ್ಕೊಂಡ್ ಹೋಗು ಪವರ್ ನಿನ್ ತೇಕಿತ್ತಂದ್ರ 20 ಮಂದಿ ಹೆಣ್ಣು ಮಕ್ಕಳಿಗೆ ಒಬ್ಬ ಗಂಡ ಮಗ ಅಂತ ಸಮ ಅಂತ ಹೇಳ್ಬೇಕು ನೀ ಅಂತಂದಿ. ಹೌದಲ್ಲ, ಹೌದು. ಇದಕ್ಕ ನೋಡಿ ಎಲ್ಲಾರು ಬರ್ತಾ ಬೇರೆ, ಕೌಜಲಿಗೆ ಮಾವನ್ ಬರ್ತಾ ಬೇರೆ. ಏನ 20 ಮಂದಿ ಹೇಳಿಲ್ಲೋ ನೀ? ಒಟ್ಟ 18 ಪುರಾಣದಾಗ ಬರೆದಿಟ್ಟಾರ ಜ್ಞಾನಿಗಳ. ಏನ್ ಬಂದಾರು? ನೀ ಸುಳ್ಳು ಅಂದ್ರ ಅಲ್ಲಂದ್ರ ಸಂಶಯ ಬಂದ್ರ ದೈವದವ್ರಿಗೆ ಪುರಾಣ ಕಮಿಟಿ ಅವ್ರ ಕೈಯಾಗ ಕೊಡ್ತನ. ಏನ 10 ಮಂದಿ ಹೆಣ್ಣು ಮಕ್ಕಳಿಗೆ ಒಂದ್ ಜಾಲಿ ಮರ ಸಮ ಅನ್ನೋಂಗ್ ಬರೆದಿಟ್ಟಾರ. ಏನ ಜಾಲಿ ಗಿಡ? ಮುಳ್ಳು ಮುಳ್ಳು ಇಲ್ಲದ ಹಾಲ್ ಮತ್ತ ಅದು ಮುಳ್ಳು ಇದ್ದಿದ್ದ 10 ಮಂದಿ ಹೆಣ್ಣು ಮಕ್ಕಳಿಗೆ ಒಂದು ಮುಳ್ಳು ಇದ್ದಿದ್ದ ಜಾಲಿ ಮರ ಸಮ ಅಂತ. ಕರಿ ಜಾಲಿ ಬೀರ. ಏನ ಹೌದು? ಇನ್ 20 ಮಂದಿದ್ ಹೇಳಿಲ್ಲ, 100 ಮಂದಿಗೆ ಒಂದ್ 100 ಮಂದಿ ಹೆಣ್ಣು ಮಕ್ಕಳಿಗೆ ಒಬ್ಬ ಗಂಡ ಮಗ ಸಮ ಅನ್ನೋಂಗ್ ಬರ್ಬೇಕು. ಏನ ನಿನಗ್ ಸಂಶಯ ಬಂದ್ರ ಪುರಾಣ ಕೊಡ್ತಾನ. ಒಂದ್ 100 ಹೆಚ್ಚು ಏನ 10 ಹೆಚ್ಚು ನೀ 20 ಕೊಡಂದಿಯ, ನಾ 100 ಕೊಟ್ಟು ನಿನಕ್ಕಿಂತ 90 ಹೆಚ್ಚು ಕೊಟ್ಟನ. ಇದ್ರ ಗಂಡ ಹೆಚ್ಚ ಹೆಣ್ಣು ಹೆಚ್ಚ ಮುಂದಿನ ಪಾಳ್ಯಕ್ ಬಂದ ನಿನ್ನ ಬಾಯಿ ನೀನ ಹೇಳ್ಬೇಕ. ಮತ್ತ ಹೇಳಿಕ ಮತ್ ನಿನ್ ಪ್ಯಾಂಟ್ ಅಂಗಿ ಕಳಿ ಸೀರಿ ಉಡಿಸಿ ಆಡ್ಸು ಮಗ. ಮತ್ ಸೀರೆ ಏನ ಇದಕ್ ಇದಕ್ ಪವರ್ ಅಂತಾರ ನೋಡಿ. ಇದಕ್ ಮಾತಿಗೆ ಮಾತ್ ಮಾತಾಡುದ ಹುಡುಗ ಇಲ್ಲ. ಹೌದಲ್ಲ, ಹೌದೌದು. ಇದಕ್ ಗಂಡ ಹೆಚ್ಚು ನೋಡಿ, ಏನ್ ಗಂಡ ಹೆಚ್ಚಾತ್ತು ಹೆಣ್ಣು ಹೆಚ್ಚಾತ್ತು ಇದ್ರಾಗ. ಏನ ಇನ್ ಆದಿ ಕಾಲದಾಗ ನಾರಾಯಣ ಶಕ್ತಿದ ಹಾಡಿ ಹಾಡ್ಯಾರ. ನಿನ್ನ ಹಾಡಿಗೆ ನಿತ್ತಲೇ ಹಾಡ್ ನಂದ ಚಲೋ. ಆದಿ ಒಳಗ್ ಸೂರ್ಯ ಇಲ್ಲ ಚಂದ್ರ ಆಕಾಶ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಕಾತ್ಲ ಬೆಳಕಿಲ್ಲ ಮುತ್ತ ಮಾನಿಕಳ ಇದ್ದಿರ್ಕೆಲ್ಲ
ಒಟ್ಟಾರೆ ಹೇಳ್ಬೇಕಾರೆ ಯಾರ್ಯಾರು ಇಲ್ದಂತ ಟೈಮ್ದಾಗ ಮೊಟ್ಟ ಮೊದಲ ಅನಾದಿ ಕಲ್ಪೇಶ್ವರದಾನ ಅವನಿಂತರ ಮಾನವ್ರು ಹುಟ್ಟ್ಯಾರ ದಾನವ್ರು ಹುಟ್ಟ್ಯಾರ ಗಂಧವ್ರು ಪಿಸಾಚಾರ 14 ಲೋಕ ಹುಟ್ಟ್ಯಾವ್ರ ಆಜಾದಿ ರಾಜ್ಯಗಳು ಹುಟ್ಟ್ಯಾರ ಪ್ರಾಣಿ ಪಕ್ಷಿ ಆನಿ ಒಂಟು ಕುದುರೆ ಹುಟ್ಟ್ಯಾವ ಇಡೀ ಸಕಲ ಜಗತ್ತೆಲ್ಲ ಅನಾದಿ ಕಲ್ಪೇಶನ ಅಂದ್ರ ಸೃಷ್ಟಿ ಆಗೈತೆ. ಇದೇನ ನೀ ನಾರಾಯಣ ಶಕ್ತಿ ಇಟ್ಟಿನ ಅನಾದಿ ಕಲ್ಪೇಶ ಇಟ್ಟಿನ ಆದಿ ಒಳಗ ಏನ ಈ ನಾದಿ ಅಂದ್ರ ಮೊದಲಂತ ನೀವ ಹೇಳಿ ನಿಮ್ ಬಾಯಿಲೆ ಏನ ನೀವ ಹೇಳಿರಿ ಆದಿ ಒಳಗ ನಾರಾಯಣ ಶಕ್ತಿಕ್ಕಿಂತ ಮೊದಲ ಏನ ಹೌದ ನಾರಾಯಣ ಶಕ್ತಿಕ್ಕಿಂತ ಮೊದಲ ನಮ್ಮ ಅಪ್ಪ ಪರಮಾತ್ಮ ಅದಾನನ್ನುವಂಗ ಪುರಾಣದಾಗ ಬರೆದಿಟ್ಟಾರ ಜ್ಞಾನಿಗಳ. ಏನ ಈಗ ನಾ ಇಟ್ಟನ ಏನಿಟ್ಟಾರೆ ಅನಾದಿ ಕಲ್ಪೇಶ್ವರ ಇಟ್ಟನ ಇನ್ನು ಅನಾದಿ ಕಲ್ಪೇಶ್ವರನಕ್ಕಿಂತ ಮೊದಲ ನಮ್ಮ ಅವ್ವ ಅದಾಳ ಅನ್ನುವಂಗ ನೀ ಸಡ್ ಹೊಡಿ ಅಂದ್ರ ನನ್ ಜೋಡಿ ಗಡಿ ಇಲ್ದ್ರ ಮನಿ ಕಡೆ ನಡಿಯಡಿ ಹೌದಲ್ಲ ಎಲ್ಲಾರ ಸುಂದರ ಕಡೆ ರೈಟ್ ಹೆಂಗ ತಿಂಡಿಲಿ ಹಾಡ್ದತ್ತು ಹಾಡ್ದ ಹೌದಲ್ಲ ಎಲ್ಲ ಅಂದ್ರ ಗಿಂಡಿ ಕಣಲ್ಲ ಮಾವನಿ ದೊಡ್ಡ ಅವಧಿ ನೋಡಾಕ ಸಣ್ಣ ಅವಧಿ ಕರೆ ಪಕ್ಕ ಚೋಟ್ ಮೆಣಸಿನಕಾಯಿ ಇದ್ದಂಗ ನೀ ಅಂದ ನಿನ್ನ ಕರ್ಕೊಂಡು ಬಾಳೆ ಮಾಡಕ್ ನಾ ರೆಡಿ ಜವಾರಿ ಹೋರಿ ಹುಳಿ ಹಾಕಿ ವಿಷಯದ ಹೌದಲ್ಲ ಅದಕ್ಕೆ ಹಿಂಗೈತಿ ಮಾತ ನಮ್ಮ ಕಮಿಟಿ ಗುರುಗಳಾಗಿರ್ತಕ್ಕಂಥವ್ರು ಪಾಳ್ಯಕ್ಕೊಂದೊಂದು ಎಲ್ಲರಿಗೂ ತಿಳಿವಂತ ಘರ್ಷಣೆ ಮಾಡಂತ ಹೇಳ್ಯಾರಪ್ಪ ನಾವು ಆಗಲೇ ಸವಾಲು ಬರೀ ಗದ್ದಲ್ದಾಗಿದ್ದೀವಿ ಹೌದಲ್ಲ ಈ ಪಾಳ್ಯಕ್ ನಾವು ಮಾಡ್ತಕ್ಕಂತ ಘರ್ಷಣೆ ಹೆಂಗೈತಪ್ಪ ಅಂತ ಕೇರ ಹೆಂಗೈತಿ ಹೌದಲ್ಲ ಚಂಡ ಮುಂಡ ಅನ್ನತಕ್ಕಂತ ದೈತ್ಯ ಇರ್ತಾರ ಇಬ್ಬರು ದೈತ್ಯ ಹೌದು ದೈತ್ಯ ಇರ್ತಾರ ಅವ್ರ ಎಲ್ಲಾ ಜನರಿಗೆ ಕಷ್ಟ ಕೊಡ್ತಿರ್ತಾರು ತೊಂದರೆ ಕೊಡ್ತಿರ್ತಾರ ಕಾಡ್ತಿರ್ತಾರ ಎಲ್ಲಾರು ಅಂತ ಕಾಡು ಟೈಮ್ದಾಗ ಇವರವ್ವ ಇವರವ್ವ ಏನ್ ಮಾಡ್ಯಾಳ ಆ ದೈತ್ಯರನ್ನ ಸಂಹಾರ ಮಾಡಿ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಾಳ ಹೌದು ಹೌದಲ್ಲ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಾಳು ಆ ಚಂಡ ಮುಂಡ್ರನ್ನ ಹೊಡೆದಕ್ಕಾಗಿ ನೀ ಚಾಮುಂಡಿ ಅಂತೇಳಿ ಪ್ರಸಿದ್ಧಿ ಆಗಿನ ಭೂಲೋಕದಾಗ ಅಡತಕ್ಕಂತದ ಚಾಮುಂಡಿ ದೇವಿಗೆ ಆಶೀರ್ವಾದ ಮಾಡ್ಯಾಳ ಒಬ್ಬಕಿ ಹೆಣಮಗಳ ದೇವಿ ಹೌದಲ್ಲ ಅವ್ರನ್ನ ಕೊಂದಿದ್ದಕ್ಕಾಗಿ ನಿನಗೆ ಚಾಮುಂಡಿ ಅನ್ನತಕ್ಕಂತ ಹೆಸರು ಬರಲಿ ಅನ್ನತಕ್ಕಂತ ಬಿರದನ್ನು ಕೊಟ್ಟಾಳು ಯಾ ಹೆಣಮಗಳ ಆ ಬಿರದ ಕೊಟ್ಟಾಳು ಅಂತಕ್ಕಂತ ನಮ್ಮ ಘರ್ಷಣೆ ಐತಿ ಸರದೋಡಿ ಕಲಾವಂತರ ಬಂದ್ರೆ ಹೇಳ್ಬಹುದು ಬರದರ ಚುಟಕ ಮಾವ ಅಂದ್ರೆ ಅದನ್ನು ನಾವು ಹೇಳ್ತೀವಿ ನೆಕ್ಕಿದಿ ಬನ್ನಿ ಹೌದಲ್ಲ ಅದಕ್ಕೆ ಬಹಳ ಮಾತಾಡಿದ ಕಾಜಾಗತಕ್ಕಂತ ಮಾತಿಲ್ಲ ಹೌದಲ್ಲ ಯಥಾಪ್ರಕಾರ ಇನ್ನಾಡ್ ನೋಡಿ ಚಾಲ ಹಾಡಿ ಹೌದಲ್ಲ ನಮ್ಮ ಸರದೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋಣ ತೋರಿ ಸರ್ ನಿಮ್ಮದೇ ಸಮಸ್ಯೆ ನೋಡ್ರಿ ಹಲೋ ಎರಡೂ ಮೇಳದವರಿಗೆ ಒಂದು ವಿಶೇಷ ಸೂಚನೆ ಕಮಿಟಿ ಹಿರಿಯರು ಬಂದು ಇಲ್ಲಿ ಏನೋ ಗುಪ್ತ ಒಳಗೆ ಕಟ್ಟ್ಯಾರ ನೋಡಪ್ಪ ಓರೆ ಅವ್ರು ಹೇಳ್ಯಾರ ನಮಗ ಮ್ಯಾಲ್ ಕಟ್ಟಿದ್ರಿ ಹಾ ಇಲ್ಲಿ ಮ್ಯಾಲ್ ಕಟ್ಟಿದ್ದು ಏನೋ ಗುಪ್ತ ಕಾಣಿಕೆ ಐತತ ಸರ್ ಏನು ಉಂಗ್ರ ಏನ್ರ ಅದೇನು ಗೊತ್ತಿಲ್ಲ ನನಗೂ ಹೌದು ಅದು ಯಾರ ಹೆಚ್ಚು ಸವಾಲು ಹೊಡಿತಾರಲ್ಲ ಅವ್ರಿಗೆ ಗುಪ್ತ ಕಾಣಿಕೆ ಐತಿ ಓಹೋ ಸರ್ ಉಂಗುರು ಇರ್ಬೋದು ಕಡೆನು ಇರ್ಬೋದು ಬೇಡ ಒಂದಲ್ಲಿ ಬಂಗಾರು ಇರ್ಬೋದು ಇಲ್ಲಾಂದ್ರೆ ವಿಟ್ರಾಯ ದೇವರಾಜಂದ ಭಂಡಾರು ಇರ್ಬೋದು ಬಂಡವನ್ನ ಅದು ಯಾರು ಹೆಚ್ಚಾಗ್ತಾರಲ್ಲ ಅವ್ರಿಗೆ ನೋಡೋದು ಬಹುಮಾನ ಸರ್ ನೀವು ಕಟ್ಟ್ಯಾರ ಕಮಿಟಿ ಅವ್ರು ಕಮಿಟಿ ಅವ್ರಿ ಯಾರು ಕಟ್ಟ್ಯಾರ್ರಿ ಹಾ ಕಮಿಟಿ ಅವ್ರ ಹತ್ರ ಅವ್ರು ಕಮಿಟಿ ಮಾಡಕ್ ನಿಂತಾರಂದ್ರೆ ಅವ್ರ ಕಮಿಟಿ ಅವ್ರ ಅಲ್ಲನ ಯಾವ ಸರ್ಗಳು ಕಟ್ಟ್ಯಾರ ರಾಮಣ್ಯ ಕಿಸಬಾಯಿ ಬರೀ ಅಡ್ಡ ಮಾತಾಡ್ತಿಲ್ಲ